ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ವಿತ್ ಮಿ ಚಾನಲ್ ಸ್ಟೂಡೆಂಟ್ಸ್ ಇದೀಗ ನಾವು ಕನ್ನಡ ಶೀಘ್ರ ಲಿಪಿಯಲ್ಲಿ ದ್ವಿರೂಪ ವ್ಯಂಜನವಾದಂತಹ ಯಾವ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ ಯಾವನ್ನು ಕೂಡ ನಾವು ಊರ್ಧ್ವಮುಖ ಹಾಗೆ ಅಧೋಮುಖ ಯಾಗಿ ಯೂಸ್ ಮಾಡ್ತೀವಿ ಓಕೆನಾ ಇದನ್ನು ಊರ್ಧ್ವಮುಖ ಯಾ ಅಂತ ಹೇಳಿ ಇದನ್ನು ಅಧೋಮುಖ ಯಾ ಅಂತ ಹೇಳಿ ಕರಿತೀವಿ ಓಕೆನಾ ಹಾಗೆ ಈ ಊರ್ಧ್ವಮುಖ ಯಾವನ್ನು ಯೂಸ್ ಮಾಡೋದಕ್ಕೆ ಇರುವಂಥ ನಿಯಮಗಳೇನು ಅಧೋಮುಖ ಮುಖ ಯಾವನ್ನು ಯೂಸ್ ಮಾಡೋದಕ್ಕೆ ಇರುವಂತಹ ನಿಯಮಗಳು ಏನೇನು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಸಾಮಾನ್ಯವಾಗಿ ಊರ್ಧ್ವಮುಖ ಯಾವನ್ನೇ ಉಪಯೋಗಿಸ್ತೀವಿ ಓಕೆನಾ ರಾಯ ಓಕೆ ಪಾಯ ನಯ ಹಾ ಹ ಗಿ ಉದಯ ವಾಯಿದ ಈ ರೀತಿ ನಾವು ಸಾಮಾನ್ಯವಾಗಿ ಯಾವಾಗಲೂ ಕೂಡ ಈ ಊರ್ಧ್ವಮುಖ ಯಾವನ್ನೇ ಯೂಸ್ ಮಾಡ್ತೀವಿ ಓಕೆನಾ ಇನ್ನು ಅಧೋ ಯಾವನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರೆ ಲಾ ನಂತರ ಯಾ ಬಂದರೆ ಲಾ ಲ ಯ ಓಕೆ ಈ ರೀತಿಯಾಗಿ ಅಲಾ ಇ ಲಾ ಇ ದ ಓಕೆ ಲಾ ಜೊತೆ ಯಾ ಬಂದಾಗ ನಾವು ಅಧೋಮುಖ ಯಾವನ್ನ ಯೂಸ್ ಮಾಡ್ತೀವಿ ಓಕೆನಾ ಹಾಗೆ ಕ ಗ ಮಾದ ಮುಂದೆ ಅಥವಾ ಹಿಂದೆ ಯಾವ ಬಂದಾಗ ಕಾಯಿರ್ಬೋದು ಇರ್ಬೋದು ಇಲ್ಲ ಮ ಇವುಗಳ ಜೊತೆ ಯಾವ ಬಂದಾಗ ಅಥವಾ ಹಿಂದೆ ಯಾವ ಬಂದಾಗ ಯುಗ ಯುಗ ಯಮ ಗುರು ಗಯ ಕಾಯಕ ಮಯೂರ ಈ ರೀತಿ ಕಾಗ ಮಾಗಳ ಜೊತೆ ಅಥವಾ ಹಿಂದೆ ಮುಂದೆ ಯಾ ಬಂದಾಗ ಲಾ ಜೊತೆ ಬಂದಾಗ ನಾವು ಈ ಅಧೋಮುಖ ಯೂಸ್ ಮಾಡ್ತೀವಿ ಈ ಕಂಡೀಷನ್ ಈ ಎರಡು ಕಂಡೀಷನ್ ಬಿಟ್ಟರೆ ಇನ್ನು ಪ್ರತಿ ಪ್ಲೇಸಲ್ಲಿ ಕೂಡ ನಾವು ಊರ್ಧ್ವಮುಖ ಯಾವನ್ನೇ ಯೂಸ್ ಮಾಡ್ತೀವಿ ಓಕೆನಾ ಅರ್ಥ ಆಗ್ತಾ ಇದೆಯಾ ಈಗ ನೆಕ್ಸ್ಟ್ ಅದೇ ರೀತಿ ಲಾ ಎನ್ನುವಂತಹ ವ್ಯಂಜನಕ್ಕೆ ಕೂಡ ನಾವು ಊರ್ಧ್ವಮುಖ ಹಾಗೆ ಅಧೋಮುಖವನ್ನು ಹೇಗೆ ಉಪಯೋಗಿಸೋದು ಅನ್ನೋದನ್ನ ನೋಡೋಣ ಓಕೆ ನಾವು ಸಾಮಾನ್ಯವಾಗಿ ಈ ಲ ಅನ್ನೋದನ್ನು ನಾವು ಊರ್ಧ್ವಮುಖವಾಗಿ ಯೂಸ್ ಮಾಡ್ತೀವಿ ಪಾಳು ಕಟ್ಟಳು ಕುಚೇಲ ಈ ರೀತಿ ನಾವು ಸಾಮಾನ್ಯವಾಗಿ ಈ ಊರ್ಧ್ವಮುಖ ಲಾವನ್ನೇ ಯೂಸ್ ಮಾಡ್ತೀವಿ ಓಕೆನಾ ಆದರೆ ಈ ಹದೋಮುಖ ಲಾವನ್ನ ಯಾವಾಗ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿ ಹೇಳೋದಾದ್ರೆ ನಮಗೆ ಈ ನ ಇಲ್ಲ ನಂತರ ಲಾ ಬಂದರೆ ಓಕೆ ಇಲ್ಲಿ ನೋಡಿ ಅ ನೀಲ ಅ ನೀ ಲ ನಾನಂತರ ಲಾ ಬಂದಾಗ ನಾವು ಈ ಅಧೋಮುಖ ಲಾವನ್ನು ಯೂಸ್ ಮಾಡ್ತೀವಿ ಆಯಿತಾ ಅದೇ ರೀತಿ ಹಿಂದೆ ಸ್ವರ ಇದ್ದು ಮುಂದೆ ಸಮರೇಕಾಕ್ಷರ ಬಂದಾಗ ಹಿಂದೆ ಏನಿರಬೇಕು ಸ್ವರ ಅನ್ನೋದು ಇರಬೇಕು ಹಾಗೆ ಅದರ ಮುಂದೆ ಸಮರೇಕಾಕ್ಷರ ಅನ್ನೋದು ಬರಬೇಕು ಅಂತ ಸಂದರ್ಭದಲ್ಲಿ ನಾವು ಅಧೋಮುಖ ಲಾವನ್ನು ಯೂಸ್ ಮಾಡ್ತೀವಿ ಎಕ್ಸಾಂಪಲ್ ನೋಡಿ ಅ ಲ ಮ ಲ ಗು ಓಕೆ ಈ ರೀತಿಯಾಗಿ ನೆಕ್ಸ್ಟ್ ಕಂಡೀಷನ್ನು ಕ ಗ ನ ಇಲ್ಲ ವ ಹಾಗೆ ಮ ಇವುಗಳ ಮಧ್ಯದಲ್ಲಿ ನಮಗೆ ಲಾಭ ಬರುತ್ತಲ್ಲ ಅಂಥ ಸಂದರ್ಭದಲ್ಲಿ ನಾವು ಅದೋ ಮುಖ ಲಾವನ್ನು ಯೂಸ್ ಮಾಡ್ತೀವಿ ಆಯಿತಾ ನೋಡಿ ಕುಲ್ಲು ಮೇ ಗು ಲ ನೀಲು ಮೇ ಅಂದ್ರೆ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಲಾವನ್ನ ಉಲ್ಟಾ ಬರಿತಾ ಇದ್ದೀವಿ ಅಲ್ವಾ ಓಕೆ ಇದನ್ನ ಈ ಕಂಡೀಷನ್ಗಳನ್ನು ನೆನಪಲ್ಲಿ ಇಟ್ಕೊಡಿ ಓಕೆ ಒಂದು ನಾ ನಂತರ ಲಾ ಬಂದಾಗ ಹಾಗೆ ಲಾ ಮುಂದೆ ಅಥವಾ ಹಿಂದೆ ಸಮಾರೇಕಾಕ್ಷರ ಹಾಗೆ ಸ್ವರ ಇದ್ದಾಗ ಕ ಗ ನ ಮ ಇವುಗಳ ಮಧ್ಯದಲ್ಲಿ ಲಾ ಬಂದಂಥ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ಕಂಡೀಷನ್ ಕೂಡ ಇದೆ ಬಾ ಅಥವಾ ಹೂರ್ಧ ಮುಖ ಆ ನಂತರ ಲಾ ಅಂದರೆ ಕೂಡ ನಾವು ಈ ಅದೋ ಮುಖಾಳಾವನ್ನ ಉಪಯೋಗಿಸ್ತೀವಿ ನೋಡಿ ಆ ಬಾಳ ಓಕೆ ರಾ ಹೂ ಲ ನೋಡಿ ಈ ರೀತಿ ಆದರೆ ಹವಾನು ಅಂತ ಹೇಳಿ ಹವಾಳು ಅಂತ ಹೇಳಿ ಬರಿಬೇಕಾದ್ರೆ ಆ ವಾಳು ಈ ರೀತಿಯಾಗಿ ಬರಿತೀವಿ ಹವಾಳ ಬಂದಾಗ ಮಾತ್ರ ನಾವು ಇಲ್ಲಿ ನೋಡಿ ಈ ರೀತಿಯಾಗಿ ಬರಿತಾ ಇದ್ದೀವಿ ಹವಾಳ ಆ ವಾಳ ಹೀದ್ರೆ ಈ ರೀತಿಯಾಗಿ ಬರೆದ್ರೆ ಹವಾಳು ಅನ್ನೋದನ್ನ ಈ ರೀತಿಯಾಗಿ ಇದ್ದೀವಿ ಓಕೆ ಇಲ್ಲಿ ಡಿಫ್ರೆನ್ಸನ್ನು ನೀವು ನೋಟ್ ಮಾಡ್ಕೋಬೇಕು ಓಕೆ ನಾನು ನೆಕ್ಸ್ಟ್ ಇಲ್ಲಿರುವಂಥ ವರ್ಣಪದಗಳನ್ನು ಪ್ರ್ಯಾಕ್ಟೀಸ್ ಮಾಡಿ ನೀಟಾಗಿ ಹಾಗೆ ಈ ಅಭ್ಯಾಸವನ್ನು ಕೂಡ ನೀಟಾಗಿ ಕಲಿ ಕಲ್ತ್ಕೊಳ್ಳಿ ಓಕೆ